ನಮಸ್ಕಾರ ವೀಕ್ಷಕರೇ ತಿಸ್ಕರಣಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾನು ಒಂದು ಒಂದು ಯಂತ್ರ ತೋರಿಸ್ತಾ ಇದ್ದೀನಿ ದುಸ್ವಪ್ ದುಸ್ವಪ್ನ ನಾಶಕ ಯಂತ್ರ ಅದು ವೀಕ್ಷಕರೇ ಒಂದೊಂದು ಸಾರಿ ಸ್ವಪ್ನಗಳು ಭಾಳ ಕೆಟ್ಟದಾಗಿ ಬೀಳ್ತಾ ಇರ್ತವೆ ಕೆಲವು ದುಸ್ವಪ್ನಗಳು ಎಷ್ಟು ಭಯಾನಕವಾಗಿರುತ್ತದೆ ಅಂದರೆ ಮಲ್ಕೊಳಕು ಮತ್ತೆ ಭಯ ಮತ್ತೆಲ್ಲಿ ಅದೇ ರೀತಿ ಕನಸು ಬಿದ್ದುಬಿಡುತ್ತೋ ಅನ್ನೋ ಭಯ ಇರುತ್ತೆ ವೀಕ್ಷಕರೇ ಮಲ್ಕೊಳಕ್ಕೆ ಹಿಂದೆ ಮುಂದೆ ನೋಡೋ ರೀತಿ ಆಗೋಗ್ಬಿಡುತ್ತೆ ಭಯ ಬಂದ್ಬಿಡುತ್ತೆ ಅದಕ್ಕಾಗಿ ಇದೊಂದು ಯಂತ್ರ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಯಾರಿಗಾರು ಈ ರೀತಿ ದುಸ್ವಪ್ನಗಳು ಮಲ್ಕೊಂಡ್ರೆ ಸಾಕು ಕೆಟ್ಟ ಕೆಟ್ಟ ಕನಸುಗಳು ಈ ರೀತಿ ಏನಾದರೂ ಆದಾಗ ಮತ್ತು ಮನಸ್ಸು ಕೂಡ ಭಯ ಇರುತ್ತೆ ಯಾವಾಗಲೂ ಭಯ 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 ಹೊರಗಡೆ ಹೋದರೆ ಭಯ ಮನೇಲಿದ್ದರೂ ಭಯ ಏನೋ ಒಂದು ರೀತಿ ಭಯ ಅವ್ರನ್ನ ಆವರಿಸ್ಕೊಂಬಿಟ್ಟಿರುತ್ತೆ ಅದಕ್ಕಾಗಿ ಇದೊಂದು ಯಂತ್ರ ವೀಕ್ಷಕರೇ ಇದನ್ನು ದಾಳಿಂಬೆ ಕಡ್ಡಿ ಬರುತ್ತೆ ನೋಡಿ ಈ ದಾಳಿಂಬಿ ಕಡ್ಡಿನ ಒಂದು ಲೇಖನಿ ಥರ ಮಾಡ್ಕೋಬೇಕು ಅದನ್ನು ಇಲ್ಲ ಅಂದರೆ ಅದು ಇಲ್ಲ ಬೂಜಪತ್ರ ಬರುತ್ತೆ ನೋಡಿ ಬೂಜಪತ್ರ ಅಥವಾ ತಗಡು ಇವೆರಡರಲ್ಲೂ ಯಾವುದ್ರಲ್ಲಾದ್ರೂ ಒಂದು ತೊಗೊಳ್ಳಿ ಬೂಜಪತ್ರ ತೊಗೊಳ್ಳಿ ಅಥವಾ ತಗಡು ತೊಗೊಳ್ಳಿ ಈ ಎರಡರಲ್ಲಿ ಯಾವುದಾದ್ರು ಒಂದು ತೊಗೊಂಡು ಅದನ್ನು ದಾಳಿಂಬೆ ಕಡ್ಡಿನ ಒಂದು ಕಡ್ಡಿ ರೀತಿ ಒಂದು ಬರೆಯೋಕೆ ನೀಟಾಗಿರಬೇಕು ಯಾವುದೇ ರೀತಿ ಭೂಜೆ ಪತ್ರೆ ಹರಿಬಾರ್ದು ತಗಡು ಕೂಡ ಹೋಲ್ಸ್ ಗಿಲ್ಸ್ ಹಾಕಬಾರ್ದು ಆ ರೀತಿ ಒಂದು ಮಾಡ್ಕೊಳ್ಳಿ ಅದನ್ನು ದಾಳಿಂಬೆ ಕಡ್ಡಿಯಿಂದ ಅದನ್ನು ತಗೊಂಡು ಇದ್ರ ಮೇಲೆ ಎಲ್ಲ ತೊಳೆದು ಬಿಟ್ಟು ಅದನ್ನು ಏನು ಹೇಳಿ ಇದು ತಗಡನ್ನ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು ತೊಳೆದು ಅದು ಶುದ್ಧ ಮಾಡ್ಕೊ ಮೊದಲು ಕೆಲವೊಂದು ಇದರಲ್ಲೇ ನಾನು ಹೇಳಿದ್ದೀನಿ ಕ್ಲೀನಾಗಿ ಅದನ್ನು ಆ ರೀತಿ ತೊಳ್ಕೊಬೇಕು ಅದನ್ನೆಲ್ಲ ನೀಟಾಗಿ ತೊಳಿ ಶುದ್ಧ ಮಾಡಿಟ್ಕೋಬೇಕು ಅಂತ ಅದನ್ನು ಕೊಂಡು ಅಷ್ಟ ಗಂಧದಿಂದ ಅದರ ಮೇಲೆ ಈ ರೀತಿ ಬರಿಬೇಕು ನೋಡಿ ಇಲ್ಲಿ ಏನು ಅಕ್ಷರ ಬರೆದಿದ್ದೀನಿ ಗಂ ಧಂ ಝಂ ಛಂ ಧಂ ನಂ ಝಂ ಠಂ ಠಂ ಝಂ ಟಂ ಛಂ ಧಮ್ ಝಂ ಠಂ ಈ ರೀತಿ ಅಕ್ಷರಗಳು ಬರ್ಕೋಬೇಕು ಇದನ್ನು ಆದಮೇಲೆ ಇದಕ್ಕೆ ಧೂಪ ದೀಪ ಎಲ್ಲ ತೋರಿಸ್ಬೇಕು ಇದನ್ನು ತೋರಿಸ್ಕೊಂಡಾದರೆ ಯಾವುದೇ ಕೆಟ್ಟಕ್ಕೆ ಅನ್ಸೋದ್ರೆ ಭೂತ ಪ್ರೇತಗಳು ಕೂಡ ಯಾವುದು ಇದ್ರೂ ಅದು ಕೂಡ ಇದರಿಂದ ಮುಕ್ತಿ ದೊರೀತದೆ ವೀಕ್ಷ ವೀಕ್ಷಕರೇ ಇದನ್ನು ಮಾಡಿ ನೋಡಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಂದರೆ ಅಷ್ಟು ಅನುಕೂಲ ಆಗುತ್ತೆ ಮತ್ತು ನಿಮಗೂ ಯಾರಿಗಾರು ಈ ಥರ ನಿಮ್ಮ ಹತ್ರ ಹೇಳ್ಕೊಳ್ತಾರಲ್ವಾ ಅವರು ಕೂಡ ನೀವು ಹೇಳಿ ಈ ರೀತಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಿಮಗೂ ಒಂದು ಖುಷಿ ಆಗುತ್ತೆ ನಾನೇ ಮಾಡ್ಕೊಂಡೆ ಅನ್ನೋದು ನಿಮಗೂ ಖುಷಿ ಆಗುತ್ತೆ ಇನ್ನೊಬ್ರಿಗೆ ಹೇಳಿದಾಗ ಓ ನನಗೆ ಚೆನ್ನಾಗಾಯಮ್ಮ ನೀನು ಹೇಳಿದ ಮೇಲೆ ಅನ್ನೋದು ಕೂಡ ಅವ್ರಿಗೂ ಒಂದು ಖುಷಿ ಆಗುತ್ತೆ ವೀಕ್ಷಕರೇ ಇದನ್ನು ಈ ರೀತಿ ಮಾಡಿಕೊಂಡು ಅದನ್ನು ಬಲ ತೋಳಿಗೆ ಕಟ್ಕೊಳ್ಳಿ ವೀಕ್ಷಕರೇ ಕಟ್ಕೊಂಡು ನೋಡಿ ಯಾವುದೇ ಕೆಟ್ಟ ಕನಸಾಗಲಿ ನೀವೆಲ್ಲೇ ಇದ್ದರೂ ಯಾವ ಕಡೆ ಇದ್ದರೂ ನಿಮ್ಗೆ ಯಾವುದೇ ರೀತಿ ಇಂಥ ದುಸ್ವಪ್ನ ಆಗಲಿ ಭೂತ ಪ್ರೇತಗಳಿಂದ ತೊಂದರೆಗಳಾಗಲಿ ಏನೂ ಆಗೋಲ್ಲ ವೀಕ್ಷಕರೇ ಇದನ್ನು ಕಟ್ಕೊಳ್ಳಿ ದೇವ್ರ ಮುಂದೆ ಇಟ್ಟು ಇದನ್ನೆಲ್ಲ ಪೂಜೆ ಮಾಡಬೇಕು ನಂತರ ದೂಪ ದೀಪ ಎಲ್ಲ ಕೊಟ್ಟು ಇದನ್ನ ಕೈ ಕಟ್ಕೊಳ್ಳಿ ಬಲ ಒಂದು ತೋಳಿಗೆ ನೀವು ಕಟ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಧನ್ಯವಾದಗಳು